ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಯಲ್ಲಿ ಜನಿಸಿದಂತಹ ಮೂರು ದಿನದ ಮಗುವಿಗೆ ಹೃದಯ ಸಂಬಂಧಿ ಕಾಯಿಲೆ ಕಾಣಿಸಿಕೊಳ್ಳುತ್ತೆ. ಹೆಚ್ಚಿನ ಚಿಕಿತ್ಸೆಗಾಗಿ ಅದರ ಜೊತೆಗೆ ಓಪನ್ ಹಾರ್ಟ್ ಸರ್ಜರಿಗಾಗಿ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರುವಂತಹ ನಾರಾಯಣ ಹೃದಯಾಲಯಕ್ಕೆ ಅದನ್ನು ಶಿಫ್ಟ್ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನಗಳು ಕೂಡ ಆದವು. ಯಶಸ್ವಿಯಾಗಿ ಮಗು ಸದ್ಯಕ್ಕೆ ನಾರಾಯಣ ಹೃದಯಾಲಯಕ್ಕೆ ಬಂದಿರುವಂತದ್ದು. ಆ ಕಾರ್ಯದಲ್ಲಿ ಭಾಗಿಯಾದಂತಹ ಒಂದಿಷ್ಟು ಜನ ಹೀರೋಗಳಿದ್ದಾರೆ, ಅವರನ್ನು ಪರಿಚಯ ಮಾಡ್ತಾ ಹೋಗ್ತೀನಿ. ಇವರು ಜಗದೀಶ್ ಅಂತ ಹೇಳಿ ಆಂಬ್ಯುಲೆನ್ಸ್ನ ಚಾಲಕ, ಜೊತೆಗೆ ಇವರು ವಿನಯ್ ಅಂತೇಳಿ ಅವರು ಸ್ಟಾಫ್ ನರ್ಸ್ ಆಗಿದ್ದಾರೆ, ಜೊತೆಗೆ ಇವರು ವೀರೇಶ್ ಅಂತ ಹೇಳಿ ಅಂದರೆ ಆಂಬ್ಯುಲೆನ್ಸ್ ಚಾಲಕರಿಗೆ ಹೆಲ್ಪರ್ ಆಗಿ ಬಂದಿರುವಂಥದ್ದು ಸ್ಪೇರ್ ಆಗಿ. ಅವ್ರ ಜೊತೆಗೆ ಜೊತೆಗೆ ಇವನನ್ನು ಗಮನಿಸ್ಬೋದು ಹನುಮಂತ ಅಂತ ಹೇಳಿ. ಶಿವಮೊಗ್ಗದಿಂದ ಬೆಂಗಳೂರಿನ ನಾರಾಯಣ ಹೃದಯಾಲಯದವರೆಗೂ ಕೂಡ ಆ ಮಗುವನ್ನು ತನ್ನ ಕೈಯಲ್ಲಿ ಇಟ್ಕೊಂಡು ಅಲ್ಲಿಂದ ಬಂದಿರುವಂಥದ್ದು ಒಬ್ಬೊಬ್ಬನೇ ನನಗೆ ಮಾತಾಡಿಸ್ತಾ ಹೋಗ್ತೀನಿ. ಜಗದೀಶ್, ನಿಜಕ್ಕೂ ಕೂಡ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು, ಅಷ್ಟು ದೂರದಿಂದ ಅಷ್ಟೊಂದು ಚಾಲೆಂಜ್ ತೊಗೊಂಡು ಬಂದಿದ್ದೀರಾ. ಎಷ್ಟೊತ್ತಿಗೆ ಶಿವಮೊಗ್ಗದಿಂದ ಹೊರಟ್ರಿ, ಇಲ್ಲಿ ಎಷ್ಟೊತ್ತಿಗೆ ರೀಚ್ ಆದ್ರಿ, ಮಗುವನ್ನು ಸೇಫ್ ಆಗಿ ತಲುಪಿಸಿದ ನಂತರದಲ್ಲಿ ಆ ಒಂದು ಸಾರ್ಥಕತೆ ಇದೆಯಲ್ಲ, ಹೇಗನ್ಸುತ್ತೆ ಸರ್? ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ತುಂಬಾ ಹೆಮ್ಮೆನೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8038837000. ಹೇಳಿದ್ರೆ ನಾವು ಅಲ್ಲಿಂದ ಬಿಟ್ಟಿದ್ದ ಟೈಮಿಂಗ್ಸ್ ಆಕ್ಚುಲಿ 10:08 ಲೆಕ್ಕ ಆಗಿತ್ತು. ನಾವು ಇಲ್ಲಿ ಬಂದು ರೀಚ್ ಆಗುವಾಗ 1:40:39 ಲೆಕ್ಕ ಆ್ಯಕ್ಚುಲಿ ಬಂದು ರೀಚ್ ಆಗಿದ್ದು. ಆ್ಯಕ್ಚುಲಿ ಮಗು ನಾವು ಅಲ್ಲಿಂದ ಸಿಚುವೇಶನಲ್ಲಿ ನೋಡಿದಾಗ ಮಗು ತುಂಬ ಸೀರಿಯಸ್ ಲೆಕ್ಕದಲ್ಲೇ ಇದ್ದಾಗೆ ಇತ್ತು. ಬರ್ತಾ ಅಂದವೇ ಅಂದವೇ ನಮ್ಮ ಹೆಲ್ಪಿಂಗ್ ಅಂತ ಹೇಳ್ಕೊಂಡು ನಮ್ಮ ಸ್ಟಾಫ್ಗಳಿದ್ದಾರೆ, ಅವ್ರ ಸ್ಟಾಫ್ ವತಿಯಿಂದ ಮಗು ತುಂಬ ಸೇಫಾಗಿ ಬಂದಿದೆ, ಸ್ಯಾಚುರೇಷನ್ ಇದೆಲ್ಲ ಚೆನ್ನಾಗೇ ಬಂದಿದೆ, ತುಂಬ ಸೇಫಾಗಿ ಬಂದು ತಲುಪಿದ್ದೆ ಈ ಜಾಗದಲ್ಲಿ. ಶಿವಮೊಗ್ಗದ ಸರ್ಜಿ ಆಸ್ಪತ್ರೆಯಲ್ಲಿ ಜನಿಸಿದಂತಹ ಮೂರು ದಿನದ ಮಗುವಿಗೆ ಹೃದಯ ಸಂಬಂಧಿ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ. ಹೆಚ್ಚಿನ ಚಿಕಿತ್ಸೆಗಾಗಿ ಅದರ ಜೊತೆಗೆ ಓಪನ್ ಹಾರ್ಟ್ ಸರ್ಜರಿಗಾಗಿ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂತಹ ನಾರಾಯಣ ಹೃದಯಾಲಯಕ್ಕೆ ಅದನ್ನು ಶಿಫ್ಟ್ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನಗಳು ಕೂಡ ಆದವು. ಯಶಸ್ವಿಯಾಗಿ ಮಗು ಸದ್ಯಕ್ಕೆ ನಾರಾಯಣ ಹೃದಯಾಲಯಕ್ಕೆ ಬಂದಿರುವಂಥದ್ದು. ಆ ಕಾರ್ಯದಲ್ಲಿ ಭಾಗಿಯಾದಂತಹ ಒಂದಿಷ್ಟು ಜನ ಹೀರೋಗಳಿದ್ದಾರೆ, ಅವ್ರನ್ನ ಪರಿಚಯ ಮಾಡ್ತಾ ಹೋಗ್ತೀನಿ. ಇವರು ಜಗದೀಶ್ ಅಂತೇಳಿ ಆಂಬ್ಯುಲೆನ್ಸ್ನ ಚಾಲಕ, ಜೊತೆಗೆ ಇವರು ವಿನಯ್ ಅಂತೇಳಿ ಅವರು ಸ್ಟಾಫ್ ನರ್ಸ್ ಆಗಿದ್ದಾರೆ, ಜೊತೆಗೆ ಇವರು ವೀರೇಶ್ ಅಂತ ಹೇಳಿ ಅಂದರೆ ಆಂಬ್ಯುಲೆನ್ಸ್ ಚಾಲಕರಿಗೆ ಹೆಲ್ಪರ್ ಆಗಿ ಬಂದಿರುವಂಥದ್ದು ಸ್ಪೇರ್ ಆಗಿ. ಅವ್ರ ಜೊತೆಗೆ ಜೊತೆಗೆ ಇವನನ್ನು ಗಮನಿಸ್ಬೋದು ಹನುಮಂತ ಅಂತ ಹೇಳಿ. ಶಿವಮೊಗ್ಗದಿಂದ ಬೆಂಗಳೂರಿನ ನಾರಾಯಣ ಹೃದಯಾಲಯದವರೆಗೂ ಕೂಡ ಆ ಮಗುವನ್ನು ತನ್ನ ಕೈಯಲ್ಲಿ ಇಟ್ಕೊಂಡು ಅಲ್ಲಿಂದ ಬಂದಿರುವಂಥದ್ದು ಒಬ್ಬೊಬ್ಬನೇ ನನಗೆ ಮಾತಾಡಿಸ್ತಾ ಹೋಗ್ತೀನಿ. ಜಗದೀಶ್, ನಿಜಕ್ಕೂ ಕೂಡ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು, ಅಷ್ಟು ದೂರದಿಂದ ಅಷ್ಟೊಂದು ಚಾಲೆಂಜ್ ತೊಗೊಂಡು ಬಂದಿದ್ದೀರಾ. ಎಷ್ಟೊತ್ತಿಗೆ ಶಿವಮೊಗ್ಗದಿಂದ ಹೊರಟ್ರಿ, ಇಲ್ಲಿ ಎಷ್ಟೊತ್ತಿಗೆ ರೀಚ್ ಆದ್ರಿ, ಮಗುವನ್ನು ಸೇಫ್ ಆಗಿ ತಲುಪಿಸಿದ ನಂತರದಲ್ಲಿ ಆ ಒಂದು ಸಾರ್ಥಕತೆ ಇದೆಯಲ್ಲ, ಹೇಗನ್ಸುತ್ತೆ ಸರ್? ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ತುಂಬ ಹೆಮ್ಮೆನೆ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ನಾವು ಅಲ್ಲಿಂದ ಬಿಟ್ಟಿದ್ದ ಟೈಮಿಂಗ್ಸು ಆ್ಯಕ್ಚುಲಿ 10:08 ಲೆಕ್ಕ ಆಗಿತ್ತು. ನಾವು ಇಲ್ಲಿ ಬಂದು ರೀಚ್ ಆಗುವಾಗ 1:40:39 ಲೆಕ್ಕ ಆ್ಯಕ್ಚುಲಿ ಬಂದು ರೀಚ್ ಆಗಿದ್ದು. ಆ್ಯಕ್ಚುಲಿ ಮಗು ನಾವು ಅಲ್ಲಿಂದ ಸಿಚುವೇಶನಲ್ಲಿ ನೋಡಿದಾಗ ಮಗು ತುಂಬ ಸೀರಿಯಸ್ ಲೆಕ್ಕದಲ್ಲೇ ಇದ್ದಾಗೆ ಇತ್ತು. ಬರ್ತಾ ಅಂದವೇ ಅಂದವೇ ನಮ್ಮ ಹೆಲ್ಪಿಂಗ್ ಅಂತ ಹೇಳ್ಕೊಂಡು ನಮ್ಮ ಸ್ಟಾಫ್ಗಳಿದ್ದಾರೆ, ಅವ್ರ ಸ್ಟಾಫ್ ವತಿಯಿಂದ ಮಗು ತುಂಬ ಸೇಫಾಗಿ ಬಂದಿದೆ, ಸ್ಯಾಚುರೇಷನ್ ಇದೆಲ್ಲ ಚೆನ್ನಾಗೇ ಬಂದಿದೆ, ತುಂಬ ಸೇಫಾಗಿ ಬಂದು ತಲುಪಿದೆ ಈ ಜಾಗದಲ್ಲಿ.